ಇಂದಿನ ಮಕ್ಕಳು ಭವಿಷ್ಯದಲ್ಲಿ ಗುಣಮಟ್ಟದ ಜೀವನ ನಡೆಸಲು ಉತ್ತಮ ಶಿಕ್ಷಣ ಮತ್ತು ಪೌಷ್ಟಿಕಯುಕ್ತ ಸುಧಾರಿತ ಆರೋಗ್ಯ ಹೊಂದಿರಬೇಕಾಗುತ್ತದೆ ಅಂತ ಮಂಗಳೂರು ಜಿಲ್ಲಾ ಆರೋಗ್ಯ ಅಧಿಕಾರಿ ರಾಮಕೃಷ್ಣ ಅವರು ಹೇಳಿದ್ದಾರೆ. ಫೆಬ್ರವರಿ 8ರಂದು ದೇಶದಾದ್ಯಂತ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಆಚರಣೆ ನಡೆಯಲಿದ್ದು, ಈ ಬಗ್ಗೆ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದ್ರು. ಜಂತುಹುಳ ಹೊಟ್ಟೆ ನೋವಿನಂತಹ ಸಮಸ್ಯೆಯನ್ನ ಉಂಟು ಮಾಡ್ತವೆ, ಇದರಿಂದ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ. ಈ ನಿಟ್ಟಲ್ಲಿ ಪದವಿ ಪೂರ್ವ ಕಾಲೇಜು, ITI ಶಾಲೆ ಮತ್ತು ಅಂಗನವಾಡಿಗಳಲ್ಲಿ 1ರಿಂದ 19 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳಗಳ ನಿವಾರಣಾ ಮಾತ್ರೆಯನ್ನ ನೀಡೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಶಿಕ್ಷಕರು ಮತ್ತು ವೈದ್ಯಕೀಯ ಇಲಾಖೆ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತ ಅವರು ಹೇಳಿದರು. ಟೋಟಲ್ 5,15,433 ಮಕ್ಕಳ ಒಂದು ಗುರಿಯನ್ನು ಹೊಂದಿಕೊಂಡು ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು 8ರಿಂದ 14ನೇ ತಾರೀಕಿನವರೆಗೆ ಮಾಡ್ತಾ ಇದ್ದೇವೆ. ಕಳೆದ ಸಾಲಿನಲ್ಲಿ ಮಕ್ಕಳು ಸೇವಿಸಿದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟ ಪ್ರಕಾರ ಶಾಲೆಗಳಿಂದ ಮಾಹಿತಿಗಳು ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ಬಂದು ಆರೋಗ್ಯ ಕಾರ್ಯಕರ್ತರಿಂದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವೈದ್ಯಾಧಿಕಾರಿಗಳ ಮುಖಾಂತರ ಆರೋಗ್ಯ ಸಂಸ್ಥೆಗಳ ತಾಲೂಕಿನ ಮುಖಾಂತರ ಬಂದಂಥ ವರದಿ ಪ್ರಕಾರ ಕಳೆದ ವರ್ಷ ಸುಮಾರು ಶೇ 98 ಸಾಧನೆಯಾಗಿದೆ. ನಮ್ಮ ಉದ್ದೇಶ ಜನರು ಇದರ ಬಗ್ಗೆ ತಿಳ್ಕೊಳ್ಬೇಕು, ಎಲ್ಲ ತಮ್ಮಂಥ ಜನ ಮಾಧ್ಯಮ ಮಿತ್ರರ ಒಂದು ಪತ್ರಿಕೆ ಮುಖಾಂತರ ಜನರಿಗೆ ತಿಳುವಳಿಕೆ ಆಗಬೇಕು. ಈ